ಎಸಿಬಿ ರದ್ದು ಮಾಡಿದ ಬಗ್ಗೆ ಪಕ್ಷ ನಿಲುವು ತೆಗೆದುಕೊಳ್ಳುತ್ತೆ. ಹಿರಿಯ ನಾಯಕರ ಜೊತೆ ಈ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಈ ಹೇಳಿಕೆ ಕೊಟ್ಟಿದ್ದಾರೆ. ರದ್ದು ಮಾಡಿ ಆದೇಶ ಹೊರಡಿಸಿರೋದು ಹೈಕೋರ್ಟ್. ಬಿಜೆಪಿ ಬಂದು 3 ವರ್ಷ ಆಯಿತು. ಹಾಗಾದ್ರೆ 3 ವರ್ಷ ಬೇಕಿತ್ತ? ಇದು ಹೈಕೋರ್ಟ್ ಆದೇಶ, ನಾವು ಸ್ವಾಗತಿಸ್ತೇವೆ ಅಂದಿದ್ದಾರೆ. ಎಸಿಬಿ ರದ್ದು ಮಾಡಿದ ವಿಚಾರದಲ್ಲಿ ನಾನು ಇದಕ್ಕೆ ಪಕ್ಷವೊಂದು ನಿಲುವನ್ನು ತೆಗೆದುಕೊಳ್ಬೇಕಾಗ್ತದೆ. ಕೆಪಿಸಿಸಿ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಮುಖಂಡರು ಹಾಗೂ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷ ನಾಯಕರು ಈ ಬಗ್ಗೆ ಚರ್ಚೆ ಮಾಡಿ ನಮ್ಮ ನಿಲುವನ್ನು ನಾನು ಹೇಳ್ತೇನೆ. ಇದು ಆದೇಶ ಆಗಿದ್ದು ಹೈಕೋರ್ಟಿಂದ, ಇದನ್ನು ಬಿಜೆಪಿಯವ್ರು ಮಾಡಿದ್ದಲ್ಲ. ಹಾಗೆಲ್ಲ ಬಿಜೆಪಿಯವ್ರು 3 ವರ್ಷ ಯಾಕೆ ಸುಮ್ಮನೆ ಕೂತಿದ್ರಿ? ಬಿಜೆಪಿಯವ್ರು ನೀವು ಮಾಡಿದರೆ 3 ವರ್ಷ ಯಾಕೆ ನೀವು ಸುಮ್ಮನೆ ಕೂತು? 3 ವರ್ಷ ಆಗಿತ್ತಲ್ಲ, ಮಾಡ್ಬೋದಾಗಿತ್ತಲ್ಲ. ಅದು ಬೇಡ. ಈಗ ಹೈಕೋರ್ಟ್ದು ನಿರ್ದೇಶನ ಬಂದಿದೆ, ಕಾನೂನಿಗೆ ನಾವು ಗೌರವಿಸಬೇಕಾಗ್ತದೆ. ಇದ್ರ ಬಗ್ಗೆ ನಿಲುವನ್ನು ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು, ಎಲ್ಲ ಪಕ್ಷದ ಹಿರಿಯ ನಾಯಕರು ಎಲ್ಲರೂ ಕೂಡ ಅದೊಂದು ನಿಲುವನ್ನು ಪಕ್ಷ ಅಧಿಕೃತವಾಗಿ ತೆಗೆದುಕೊಳ್ತದೆ. ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ. ತಿಂಗಳಿಗೆ 1,00,000+ ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್. ಇದಕ್ಕೆ ಪಕ್ಷ ಒಂದು ನಿಲುವನ್ನು ತೆಗೆದುಕೊಳ್ಬೇಕಾಗ್ತದೆ. ಕೆಪಿಸಿಸಿ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಮುಖಂಡರು ಹಾಗೂ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷ ನಾಯಕರು ಈ ಬಗ್ಗೆ ಚರ್ಚೆ ಮಾಡಿ ನಮ್ಮ ನಿಲುವನ್ನು ನಾನು ಹೇಳ್ತೇನೆ. ಇದು ಆದೇಶ ಆಗಿದ್ದು ಹೈಕೋರ್ಟಿಂದ, ಇದನ್ನು ಬಿಜೆಪಿಯವ್ರು ಮಾಡಿದ್ದಲ್ಲ. ಹಾಗೆಲ್ಲ ಬಿಜೆಪಿಯವ್ರು 3 ವರ್ಷ ಯಾಕೆ ಸುಮ್ಮನೆ ಕೂತಿದ್ರಿ? ಬಿಜೆಪಿಯವ್ರು ನೀವು ಮಾಡಿದರೆ 3 ವರ್ಷ ಯಾಕೆ ನೀವು ಸುಮ್ಮನೆ ಕೂತು? 3 ವರ್ಷ ಆಗಿತ್ತಲ್ಲ, ಮಾಡ್ಬೋದಾಗಿತ್ತಲ್ಲ. ಅದು ಬೇಡ. ಈಗ ಹೈಕೋರ್ಟ್ದು ನಿರ್ದೇಶನ ಬಂದಿದೆ, ಕಾನೂನಿಗೆ ನಾವು ಗೌರವಿಸಬೇಕಾಗ್ತದೆ. ಇದ್ರ ಬಗ್ಗೆ ನಿಲುವನ್ನು ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು, ಎಲ್ಲ ಪಕ್ಷದ ಹಿರಿಯ ನಾಯಕರು ಎಲ್ಲರೂ ಕೂಡ ಅದೊಂದು ನಿಲುವನ್ನು ಪಕ್ಷ ಅಧಿಕೃತವಾಗಿ ತೆಗೆದುಕೊಳ್ತದೆ. ಇದು ಆದೇಶ ಆಗಿದ್ದು ಹೈಕೋರ್ಟಿಂದ, ಇದನ್ನು ಬಿಜೆಪಿಯವ್ರು ಮಾಡಿದ್ದಲ್ಲ. ಹಾಗೆಲ್ಲ ಬಿಜೆಪಿಯವ್ರು 3 ವರ್ಷ ಯಾಕೆ ಸುಮ್ಮನೆ ಕೂತಿದ್ರಿ? ಬಿಜೆಪಿಯವ್ರು ನೀವು ಮಾಡಿದರೆ 3 ವರ್ಷ ಯಾಕೆ ನೀವು ಸುಮ್ಮನೆ ಕೂತು? 3 ವರ್ಷ ಆಗಿತ್ತಲ್ಲ, ಮಾಡ್ಬೋದಾಗಿತ್ತಲ್ಲ. ಅದು ಬೇಡ. ಈಗ ಹೈಕೋರ್ಟ್ದು ನಿರ್ದೇಶನ ಬಂದಿದೆ, ಕಾನೂನಿಗೆ ನಾವು ಗೌರವಿಸಬೇಕಾಗ್ತದೆ. ಇದ್ರ ಬಗ್ಗೆ ನಿಲುವನ್ನು ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷ ನಾಯಕರು, ಎಲ್ಲ ಪಕ್ಷದ ಹಿರಿಯ ನಾಯಕರು ಎಲ್ಲರೂ ಕೂಡ ಅದೊಂದು ನಿಲುವನ್ನು ಪಕ್ಷ ಅಧಿಕೃತವಾಗಿ ತೆಗೆದುಕೊಳ್ತದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ. ತಿಂಗಳಿಗೆ 1,00,000+ ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.